ಲೆಂಗಸೂರು ಮತಕ್ಷೇತ್ರದಲ್ಲಿ ಬರುವ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯಿತಿ ಸೇರಿದಂತೆ ಬೂತ್ ಮಟ್ಟದಲ್ಲಿ ಸದಸ್ಯತ್ವ ಮಾಡುವ ಮೂಲಕ ಪಕ್ಷವನ್ನು ತಳಮಟ್ಟದಿಂದಲೇ ಸಂಘಟಿಸಬೇಕಾಗಿದೆ ಎಂದು ಜೆಡಿಎಸ್ ರಾಜ್ಯ ಮುಖಂಡ ಸಿದ್ದು ವೈಬಂಡಿ ಕಾರ್ಯಕರ್ತರಿಗೆ ಕರೆ ನೀಡಿದರು. ಮುದ್ಗಲ್ ಪಟ್ಟಣದ ವಿಜಯ ಮಹಾಂತೇಶ ಮಠದಲ್ಲಿ ಆಯೋಜಿಸಿದ್ದ ಸದಸ್ಯತ್ವ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಈ ಕ್ಷೇತ್ರದಲ್ಲಿ ಬರೀ ಘೋಷಣೆಗಳಿಂದಲೇ ಮಿಂಚುತ್ತಿದ್ದೇವೆ. ಪಕ್ಷ ಸಂಘಟನೆಗೆ ಹೆಚ್ಚು ಕಾಲಾವಕಾಶ ನೀಡಬೇಕಾಗಿದೆ. ಈಗ ಪಕ್ಷ ಘೋಷಿಸುವ ಸದಸ್ಯತ್ವ ಅಭಿಯಾನಕ್ಕೆ ನಾವು ನೀವೆಲ್ಲ ಉತ್ತಮವಾಗಿ ಸ್ಪಂದಿಸಬೇಕಾಗಿದೆ. ಗ್ರಾಮೀಣ ಭಾಗದಿಂದ ನಾವು ಸದಸ್ಯತ್ವ ಮಾಡುವ ಮೂಲಕ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಬೇಕಾಗಿದೆ. ನನ್ನ ಬಗ್ಗೆ ಘೋಷಣೆ ಕೂಗಿದರೆ ಸಾಲದು. ನೀವು ಸದಸ್ಯತ್ವ ಅಭಿಯಾನದಲ್ಲಿ ಹೆಚ್ಚೆಚ್ಚು ಸದಸ್ಯರನ್ನ ಮಾಡುವ ಮೂಲಕ ಕ್ಷೇತ್ರದಲ್ಲಿಯ ಸಂಘಟನೆಯನ್ನ ರಾಜ್ಯ ಸಂಘಟನೆಗೆ ತೋರಿಸಬೇಕು ಎಂದರು. ನಾನು ಕಳೆದ ಬಾರಿ ಮುದ್ಗಲ್ನಲ್ಲಿ ಸೋತಿಲ್ಲ. ಈ ಬಾರಿ ಮತದಾರರು ನನ್ನ ಪರವಾಗಿದ್ದಾರೆ. ವಿಶೇಷವಾಗಿ ಯುವಕರು ನಮ್ಮ ಪರವಾಗಿರುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಎಂದರು. ಸದಸ್ಯರಾಗಿ ಇನ್ನೂ 25 ಜನ ಅವ್ರು ಮಾಡ್ಕೊಳ್ಬೇಕು. 25 ಜನ ಮಾಡ್ಕೊಟ್ಟಿಂದ ಮತ್ತೊಂದು ಬೂತ್ ಶಕ್ತಿ ಕೇಂದ್ರಕ್ಕೆ ಪಕ್ಕ ಕೊಡ್ತೀವಿ. ಅದರಲ್ಲಿ 23 ಜನ, ಅದರಲ್ಲಿ 23 ಜನಕ್ಕೂ ಫೋಟೋ ಕೊಡಬೇಕು. 23 ಜನ ಫೋಟೋ ಕೊಟ್ಟು ಅದ್ರ ಒಬ್ರು ಅಧ್ಯಕ್ಷರು, ಒಬ್ರು ಉಪಾಧ್ಯಕ್ಷರು, ಒಬ್ರು ಕಾರ್ಯದರ್ಶಿ. ಇವಾಗ ಚಾಲನೆ ಮಾಡಿದ್ವಿ. ಇದು ಪಾರ್ಟಿ ಸಿಸ್ಟಮ್ ದಾಗ ನಾವು ನೋಂದ್ರಿ ಪಾರ್ಟಿಗೊಮ್ಮೆ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾವು ಪಾರ್ಟಿಯಿಂದ ಒಂದು ಜಾತಾತ ಜನತಾದಿಂದ ಒಂದು ಸದಸ್ಯನಾಗಿ ನಾನು ಇದೇನೆ ಅಂತ ಒಂದು ವಿನಂತಿ ಮಾಡ್ತೀನಿ. ಸೀರಿಯಸ್ ಆಗಿ ಕೇಳಿದ್ರೆ ಬೂತ್ ಏನ್ ನಾವು ಮಾಡಿ ಸದಸ್ಯರ್ತೀವಿ, ಆ ಬೂತ್ ಅನ್ನು ಗಟ್ಟಿ ಮಾಡ್ಕೊಂಡ್ರೆ ನಾವು ಗಟ್ಟಿದ್ದಂಗ. ಅದಕ್ಕ ಯಾವ್ದೇ ರೀತಿ ಏನೇ ಇದ್ರು ಕೂಡ ಸಣ್ಣ ಪುಟ್ಟ ಕೊಂದೆ ಇದ್ರು ಕೂಡ ಸದಸ್ಯರ ನೋಂದ್ರಿ ಮಾಡ್ಕೊಟ್ಟು ನಮಗ ಒಳ್ಳೆ ಒಂದು ಕುಮಾರನ ಶಕ್ತಿ ಸುರಂತ ಶಕ್ತಿ ಕೊಡುವಂತ ಒಂದು ಅವಕಾಶ ಮಾಡ್ಕೊಡ್ರಿ. ಇವತ್ತೇನು ಮುದ್ಗಲ್ಲಿಂದ ನಾನು ಹಿನ್ನಡೆ ಆಗಿನಿ ಹಿನ್ನಡೆ ಆಗಿ ಅಂತಲ್ಲ, ನಾನು ಹಿನ್ನಡೆ ಆಗಿಲ್ಲ, ನಾನು ಮುನ್ನಡೆ ಆಗಿದ್ರೆ ಆತ್ಮ ನನ್ಗೆ ಹೇಳ್ತಿರುತ್ತೆ. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ನಾಗಭೂಷಣ್, ಅಮೀರ್ ಬೇಗ್ ಉಸ್ತಾದ್, ಪರಶುರಾಮ್ ಕೆಂಬಾವಿ, ರಜಬಲಿ ಟಿಂಗ್ರಿ, ಪುರಸಭೆ ಸದಸ್ಯ ದುರ್ಗಪ್ಪ ಕಟ್ಟಿಮನಿ, ಶ್ರೀಮತಿ ಲತಾ ನಾಗರಾಜ್ ತಳವಾರ್, ಕರಿಯಪ್ಪ ಯಾದವ್, ಷಣ್ಮುಖಪ್ಪ ಚಲವಾದಿ, ಅನ್ವರ್ ಕಂದಗಲ್, ನಾಗರಾಜ್ ತಳವಾರ್, ಅರುಣ್ ಕುಮಾರ್ ಸೇರಿದಂತೆ ಇತರರು ಇದ್ದರು.